ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ರವರ ಐವತ್ತಾರನೇ ಚಿತ್ರ ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಆ ಚಿತ್ರಕ್ಕೆ ಕಾಟೇರ ಎನ್ನುವಂಥ ಹೆಸರನ್ನ ಇಡಲಾಗಿದೆ ಈಗ ಕನ್ನಡ ಚಿತ್ರರಂಗದಲ್ಲಿ ಕಾಟೇರನ ಹವ ಜೋರಾಗಿದೆ ಕಾಟೇರ ಚಿತ್ರದ ಚಿತ್ರಕಥೆ ಈ ಚಿತ್ರದ ಬಗ್ಗೆನ ಇನ್ನಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ಕರ್ನಾಟಕದಲ್ಲಿ ಎಪ್ಪತ್ತರ ದಶಕದಲ್ಲಿ ನಡೆದಂತಹ ರೈತ ದಂಗೆಯ ಕಥೆಯನ್ನ ಇಟ್ಟುಕೊಂಡು ನೈಜ ಘಟನೆ ಆಧಾರದ ಈ ಚಿತ್ರ ಕನ್ನಡದ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ ಅನ್ನುವಂಥದ್ದು ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಹೇಳ್ತೀನಿ ಅದರ ಜೊತೆ ಕಾಟೇರ ಸಿನಿಮಾದ ತಾರಾ ಬಳಗ ಫೈನಲ್ ಆಗ್ತಾ ಇದೆ ಯಾರೆಲ್ಲ ಕಾಟೇರಾ ಸಿನಿಮಾದ ತಾರಾ ಬಳಗವನ್ನು ಸೇರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೊಡ್ತೀನಿ ನೀವಿನ ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಹಿತಿಯೊಂದಿಗೆ ಮಾಹಿತಿ ಅಡ್ಡ ನಿಮ್ಮ ಮುಂದೆ ಬರ್ತದೆ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ ಸ್ನೇಹಿತರೆ ಕನ್ನಡ ಬಾಕ್ಸ್ ಆಫೀಸ್ ಸುಲ್ತಾನನ ಮುಂದಿನ ಸಿನಿಮಾ ಕಾಟೇರ ಈ ಚಿತ್ರಕ್ಕೆ ಖ್ಯಾತ ತೆಲುಗು ಮತ್ತು ತಮಿಳು ನಟರ ದಂಡೆ ಸೇರ್ತದೆ ಹಾಗಾದ್ರೆ ಕಾಟೇರ ಸಿನಿಮಾ ಅನ್ನುವಂಥದ್ದು ಬಿಗ್ ಬಜೆಟ್ ನಲ್ಲಿ ಮೂಡಿ ಸಿನಿಮಾ ಯಾಕೆ ಇದು ಬಿಗ್ ಬಜೆಟ್ ನ ಸಿನಿಮಾ ಆಗತ್ತೆ ಅಂದ್ರೆ ಎಪ್ಪತ್ತರ ದಶಕದ ದರ್ಶಗಳನ್ನ ಸೆರೆ ಹಿಡಿಯಬೇಕಾಗಿರುವುದರಿಂದ ಜೊತೆಗೆ ಕರ್ನಾಟಕದ ರೈತ ದಂಗೆಯ ನೈಜ ಚಿತ್ರಣವನ್ನ ಈ ಚಿತ್ರ ತೆರಳಲಿದೆ ಈ ಚಿತ್ರಕ್ಕೆ ಪರಭಾಷೆಗಳ ಭಾಷೆಗಳ ಖ್ಯಾತ ಸ್ಟಾರ್ಗಳು ಕೂಡ ಈ ಚಿತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಕಾಟೇರ ಸಿನಿಮಾದಲ್ಲಿ ಖಳನಾಯಕನಾಗಿ ತಮಿಳು ಹಾಗೂ ತೆಲುಗು ಚಿತ್ರರಂಗದ ಇಬ್ಬರು ದೊಡ್ಡ ಸ್ಟಾರ್ ನಟರು ಆಗಮಿಸಲಿದ್ದಾರೆ ಎನ್ನುವಂತ ಸುದ್ದಿ ಇದೆ ಹಾಗಾದರೆ ಅವರು ಯಾರಲ್ಲ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಕಾಟೇರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಹಲವಾರು ಸುದ್ದಿಗಳ ಪ್ರಕಾರ ತಮಿಳಿನಿಂದ ವಿಜಯ್ ಸೇತುಪತಿ ಹಾಗೂ ತೆಲುಗು ಚಿತ್ರರಂಗದಿಂದ ಜಗಪತಿ ಬಾಬು ಬರಲಿದ್ದಾರೆ ಎನ್ನುವಂತ ಸುದ್ದಿ ಇದೆ ಜಗಪತಿ ಬಾಬು ಬರೋದು ಈಗಾಗಲೇ ಅಧಿಕೃತವಾಗಿದೆ ಹಾಗೇನೆ ಜಗಪತಿ ಬಾಬುರವರು ಈ ಚಿತ್ರದ ನಟನೆಗಾಗಿ ತೊಂಬತ್ತು ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ ವಿಜಯ್ ಸೇತುಪತಿ ಅವರ ಜೊತೆಗೆ ಚಿತ್ರತಂಡ ಮಾತುಕತೆಯನ್ನು ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಇರುವಂತದ್ದು ವಿಜಯ್ ಸೇತುಪತಿ ಕಟೇರ ಚಿತ್ರದಲ್ಲಿ ಅಭಿನಯಿಸುವುದು ಇನ್ನಷ್ಟೇ ಖಚಿತವಾಗಬೇಕಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ಮಾಹಿತಿಯೊಂದಿಗೆ ಮಾಹಿತಿ ಅಡ್ಡ ನಿಮ್ಮ ಮುಂದೆ ಬರಲಿದೆ ಅಲ್ಲಿವರೆಗೂ ನಮಸ್ಕಾರ